ನಮಸ್ತೆ ವೀಕ್ಷಕರೇ, ಇವತ್ತು ನಾವು ಹೀರೆಕಾಯಿ ಸಿಪ್ಪೆಯ ಚಟ್ನಿ ಮಾಡುವ ಇನ್ನೊಂದು ವಿಧಾನ ಹೇಗೆ ಅಂತ ನೋಡೋಣ. ಸಿಪ್ಪೆಯನ್ನು ಯಾವತ್ತು ಬಿಸಾಕ್ಬಿಡಿ, ಅದನ್ನು ಕ್ಲೀನಾಗಿ ತೊಳೆದು ಚಟ್ನಿ ಕೂಡ ಮಾಡಿದರೆ ಆರೋಗ್ಯಕ್ಕೂ ಒಳ್ಳೆಯದಿದು. ಫ್ರೆಂಡ್ಸ್, ಇವತ್ತು ನಾವು ಹೀರೆಕಾಯಿ ಸಿಪ್ಪೆಯ ಚಟ್ನಿ ಮಾಡುವ ಇನ್ನೊಂದು ವಿಧಾನವನ್ನು ನೋಡೋಣ. ಇದು ಅರ್ಧ ಕೆಜಿ ಹೀರೆಕಾಯಿದು ಸಿಪ್ಪೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ, ಒಂದು ಕಪ್ಪಿನಷ್ಟು. 4ರಿಂದ 5 ಎಸಳು ಬೆಳ್ಳುಳ್ಳಿ, ತೆಂಗಿನಕಾಯಿ 1 ಕಪ್ಪು, ಹಸಿಮೆಣಸು, ಇದು ಹಣ್ಣಾಗಿದೆ, ಹಸಿರು ಮೆಣಸಿನಕಾಯಿನೂ ಯೂಸ್ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ 1 ಟೀಸ್ಪೂನ್, ಅರಿಶಿನದ ಹುಡಿ 1/2 ಟೀಸ್ಪೂನ್. ಇಷ್ಟನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಚೆನ್ನಾಗಿ ಬೆಂದಿದೆ. ಈಗ ಸ್ವಲ್ಪ ನೀರನ್ನು ಹಾಕೋತೀನಿ. ಹುಣಸೆಹಣ್ಣು, ಇದೊಂದು 1/2 ನಿಂಬೆಹಣ್ಣಿನ ಗಾತ್ರ ಅಷ್ಟು ಹುಣಸೆಹಣ್ಣು. ಇದು ಇನ್ನು ಆರಲು ಬಿಡಿ. ಇದನ್ನು ಚೆನ್ನಾಗಿ ಆರಿದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ನುಣ್ಣಗೆ ರುಬ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ರುಬ್ಬಿದ ಚಟ್ನಿಯನ್ನು ಪಾತ್ರೆಗೆ ಹಾಕ್ಕೊಳ್ಳೋಣ. ಈಗ ಒಗ್ಗರಣೆಯನ್ನು ಹಾಕ್ಕೊಳ್ಳಿ. ಚಟ್ನಿ ರೆಡಿಯಾಗಿದೆ.